ನಾನು ಏನೇ ಮಾತಾಡಿದ್ರು ನಂಗೆ 100% ಗೊತ್ತು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ. ನಾನು ಸುಮ್ಮನೆ ನಾನು ಏನೇ ಮಾತಾಡಿದ್ರು ಇಲ್ಲಿ ಕೂತ್ಕೊಂಡ್ರೆ ಅವ್ರನ್ನ ಇಂಪ್ರೆಸ್ ಮಾಡೋಕೆ ಮಾತಾಡೋದು ಬಿಟ್ಟರೆ ಅದು ಸುಮ್ಮನೆ ಇನ್ನೇನು ಮಾತಾಡಿದ್ರು ನಿಮ್ಗೆ ಅರ್ಥ ಆಗಲ್ಲ ಅಂತ ಗೊತ್ತು ನನಗೆ. ಸೊ ಲೆಟ್ ಮೀ ಕೀಪ್ ಇಟ್ ಸಿಂಪಲ್. ನೀವು ಯಾವತ್ತೇ ಏನೇ ಆಗಲಿ ಈ ಹಳ್ಳಿಯಿಂದ ಬಂದಿದ್ದೀನಿ ಸಿಟಿ ಲೈಫು ಆ ಥರ ಇರುತ್ತೆ ಜೋರಿರುತ್ತೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಇವಾಗ ನಿಮ್ಗೆ ಅನಿಸ್ತಾ ಇರಲ್ಲ ನಂಗೆ ಗೊತ್ತು, ಬಿಕಾಸ್ ನಿಮ್ಗೆ ಅದನ್ನ ಡಿಫ್ರೆನ್ಸ್ ಏನು ಅಂತ ಇವತ್ತು ಈ ಪೊಸಿಷನ್ ನಿಂತು ನೋಡಿದಾಗ ಗೊತ್ತಿಲ್ಲ ನಿಮಗೆ. ನಿನ್ನ ಥರ್ಡ್ ಸೆಕೆಂಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಮಕ್ಕಳಾಗಿರೋದ್ರಿಂದ ಒಂದು 10th ಪಾಸ್ ಆದಮೇಲೆ ಇವತ್ತಿನ ಮಾತುಗಳು ನಿಮ್ಗೆ ಜ್ಞಾಪಕ ಇದ್ರೆ ಅವತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಥವಾ ಡಿಗ್ರಿ ಮಾಡೋವಾಗ ನಿಮ್ಮ ಈ ಮಾತುಗಳಿಗೆ ಜ್ಞಾಪಕ ಇದ್ರೆ ನಿಮ್ಗೆ ಅನ್ಸತ್ತೆ ಅಯ್ಯೋ ಸಿಟಿ ಹುಡುಗ್ರಪ್ಪ ಅಯ್ಯೋ ಕಾನ್ವೆಂಟ್ ಓದಿರ್ತಾರೆ ಅವ್ರ ಮುಂದೆ ನಾವು ಕಾಂಪೀಟ್ ಮಾಡಕ್ ಆಗತ್ತಾ ಇಲ್ವಾ ಅಂತ. ನೆವರ್ ಯಾವತ್ತೂ ಅದನ್ನ ನಿಮ್ ಯಾವತ್ತೂ ಆ ಕ್ವಶನ್ ಮಾರ್ಕ್ ನಿಮ್ಮಲ್ಲಿ ನೀವು ಹಾಕೊಳಕ್ ಹೋಗ್ಬೇಡಿ. ಎವ್ರಿಥಿಂಗ್ ಇಸ್ ಪಾಸಿಬಲ್, ಎಲ್ಲಾನು ಸಾಧ್ಯ ಆಗತ್ತೆ. ಯಾವುದು ಆಗಲ್ಲ ನಮ್ ಕೈಲಿ ಮಾಡಕ್ ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ. ಬಿಕಾಸ್ ಪ್ರತಿಯೊಂದು ನೀ ಯಾವುದೇ ಒಂದು ಕ್ಷೇತ್ರ ತಗೊಂಡ್ರು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು ಇದ್ದಾರೆ, ಸಾಧನೆ ಮಾಡಕ್ ಆಗಿಲ್ಲ ಅಂದ್ರು ಆ ಕ್ಷೇತ್ರದ ಬಗ್ಗೆ ಪ್ರಯತ್ನ ಪಟ್ಟಿರೋರು ಇರ್ತಾರೆ. ಸೊ ಹಂಗಾಗ್ಬಿಟ್ಟು ಡೋಂಟ್ ಗಿವ್ ಅಪ್, ಯಾವತ್ತೂ ಯಾವ್ದನ್ನು ಬಿಟ್ಕೊಡಕ್ ಹೋಗ್ಬೇಡಿ. ನಿಮ್ ಸ್ಕೂಲಲ್ಲಾಗ್ಲಿ, ನಿಮ್ ಕಾಲೇಜ್ ಆಗ್ಲಿ, ಸ್ಪೋರ್ಟ್ಸ್ ಆಗ್ಲಿ, ಕಲ್ಚರಲ್ಸ್ ಆಗ್ಲಿ, ಯಾವುದೇ ಕ್ಷೇತ್ರದಲ್ಲಾಗ್ಲಿ ಬಿ ಯುನಿಕ್, ಬಿ ಯು. ನಿಮ್ಗೆ ಏನ್ ಇಷ್ಟ ಆಗತ್ತೋ ಅದನ್ನ ಮಾಡಿ. ಸಾಧ್ಯ ಆದ್ರೆ ಈ ಮಾತುಗಳು ಇನ್ನೊಂದು 4-5 ವರ್ಷ ಆದ್ಮೇಲೆ ರೀಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೋರಾಗೆ ಇನ್ನೂ ಜೋರಾಗೆ.